ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇವತ್ತು ನಾವು ಮಲೈ ಕುಲ್ಫಿ ಮಾಡ್ತಾ ಇದ್ದೀವಿ. ಮಲೈ ಕುಲ್ಫಿ ಮಾಡೋದಕ್ಕೆ ಇವರಿಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ. ಇವಳು ನಮ್ಮ ತಮ್ಮನ ಮಗಳು, ಇವನು ನನ್ನ ಮಗ ಸ್ವರೂಪ್. ಅವಳ ಹೆಸರು ಶ್ರಾವಣಿ. ಎಲ್ಲರೂ ಸೇರ್ಕೊಂಡು ನಾವು ಮಲೈ ಕುಲ್ಫಿ ಮಾಡ್ತೀವಿ. ಮಲೈ ಕುಲ್ಫಿನ ಮಾತು ಮಾಡೋದು ಭಾರಿ ಚಂದ. ಮಲೈ ಕುಲ್ಫಿ ಇಸ್ ಯಮ್ಮಿ, ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್. ಐಸ್ ಕ್ರೀಮ್ ಕುಲ್ಫಿ ಹೆಸರು ಕೇಳಿದ್ರೇ ಮಕ್ಕಳ ಬಾಯಲ್ಲಿ ನೀರು ಬರುತ್ತೆ. ಮಾರುಕಟ್ಟೆಯಲ್ಲಿ ವೆರೈಟಿ ವೆರೈಟಿ ಕುಲ್ಫಿ ಐಸ್ ಕ್ರೀಮ್ ಸಿಗುತ್ತೆ. ಆದರೆ ಕೆಲವರು ಮಾರುಕಟ್ಟೆಯಲ್ಲಿ ಸಿಗುವ ಐಸ್ ಕ್ರೀಮ್ ಕುಲ್ಫಿ ಮಕ್ಕಳಿಗೆ ಕೊಡೋದಿಲ್ಲ. ಅಂಥವರು ಕಡಿಮೆ ಪದಾರ್ಥ ಬಳಸಿ ರುಚಿಕರವಾದ ಕುಲ್ಫಿಯನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಕುಲ್ಫಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: 1 ಲೀಟ್ರಷ್ಟು ಹಾಲು, ಇದು ಮಿಲ್ಕ್ ಮೇಡು ಸ್ವಲ್ಪ ತೊಗೊಂಡಿದ್ದೀನಿ, ಸಕ್ಕರೆ ಸ್ವಲ್ಪ, ಪಿಸ್ತಾ ಸ್ವಲ್ಪ, ಕೇಸರಿ ಎಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಗೋಡಂಬಿ ಸ್ವಲ್ಪ, ಬಾದಾಮಿ ಸ್ವಲ್ಪ ಮತ್ತು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಮಲೈ ಕುಲ್ಫಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನಾನು ಹಾಲನ್ನ ಕಟ್ ಮಾಡಿ ಒಂದು ಕಡಾಯಿನಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಕೇಸರಿನ ಹಾಕ್ತಾಯಿದ್ದೀನಿ. ಹಾಲು ಕುದಿಯೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕೇಸರಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಕೇಸರಿನ ಹಾಕಿಬಿಟ್ಟೆ ಕುದಿಸ್ಕೊಬೇಕು. ಮಿನಿಮಮ್ ಒಂದು 20 ನಿಮಿಷ ಕುದಿಸ್ಬೇಕಾಗತ್ತೆ. ನೋಡಿ, ಮಿಲ್ಕ್ ಮೇಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಇನ್ನೂ ಜಾಸ್ತಿ ಹಾಲು ಕುದಿಸ್ಬೇಕಾಗತ್ತೆ. ಮಿಲ್ಕ್ ಮೇಡ್ ಸ್ವಲ್ಪ ಸಿಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ನಾನು ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಮಾತ್ರ ಸಕ್ಕರೆ ಹಾಕಿದ್ದೀನಿ. ಈಗ ನಾನು ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಹಾಲು ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಒಂದು 15 ನಿಮಿಷ ಕುದಿಸಿದಾದಮೇಲೆ ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಈಗ ನೋಡಿ, ಈಗ ತಣ್ಣಗಾಗಿದೆ. ತಣ್ಣಗಾದಮೇಲೆ ನೋಡಿ ಈ ಥರ ಬರುತ್ತೆ. ಈಗ ಐಸ್ ಕ್ರೀಮ್ ಮೇಕರ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಈ ಥರ ಲೋಟದಲ್ಲಿ ಕೂಡ ಮಾಡ್ಬೋದು, ಕಾಫಿ ಲೋಟದಲ್ಲಿ. ನೋಡಿ, ಈಗ ಇದಕ್ಕೆ ಐಸ್ ಕ್ರೀಮ್ ಮೇಕರಲ್ಲಿ ನಾನು ಹಾಕಿಬಿಟ್ಟು ಈಗ ಲೋಟದಲ್ಲಿ ಕೂಡ ಹಾಕಿದ್ದೀನಿ. ನೋಡಿ, ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಗಟ್ಟಿ ಪೇಪರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ಈ ಥರ ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಹಾಕಿಬಿಟ್ರೆ ಲೋಟದಲ್ಲಿ ಕೂಡ ತುಂಬ ಈಸಿಯಾಗಿ ಕುಲ್ಫಿ ಮಾಡ್ಕೋಬಹುದು. ನೋಡಿ, ಈಗ ರೆಡಿ ಆಯಿತು. ನಾನು ಇದನ್ನು ಫ್ರೀಜರಲ್ಲಿ ಇಡ್ತೀನಿ. ಒಂದು ರಾತ್ರಿ ಪೂರ್ತಿ ನಾವು ಇದಕ್ಕೆ ಫ್ರೀಜರಲ್ಲಿ ಇಡಬೇಕು. ನೋಡಿ, ಇದು ರಾತ್ರಿ ಪೂರ್ತಿ ಎಲ್ಲ ಇಟ್ಟರೆ ಚೆನ್ನಾಗಿ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ನೋಡಿ, ಈಗ ಇಡೀ ರಾತ್ರಿ ಎಲ್ಲ ಇದು ಮಲೈ ಕುಲ್ಫಿ ಆಗೋದಕ್ಕೆ ಇಟ್ಟಿದ್ವಿ. ನೋಡಿ, ಈಗ 12 ಗಂಟೆ ಆಯಿತು. ಈಗ ನಾನು ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ರೆಡಿ ಆಗಿರುತ್ತೆ ಮಲೈ ಕುಲ್ಫಿ. ಈಗ ನೋಡಿ, ಈಗ ಈ ರೆಡಿ ಆಗಿರೋ ಮಲೈ ಕುಲ್ಫಿ ಸ್ವಲ್ಪ ಇದು ಲೋಟನ ನೀರಲ್ಲಿ ಎದ್ದುಬಿಟ್ಟು ಓಪನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ನೋಡಿ ನೋಡಿ ನೋಡಿ, ಇದು ಸತೆ ಈ ಥರ ನೀರಲ್ಲಿ ಈ ಥರ ಡಿಪ್ ಮಾಡಿ ತೆಗೆಯೋದ್ರಿಂದ ತುಂಬ ಈಸಿಯಾಗಿ ಕುಲ್ಫಿನ ನಾವು ಆಚೆ ತೆಗಿಬೋದು. ನೋಡಿ, ಎಷ್ಟು ಈಸಿಯಾಗಿ ಕುಲ್ಫಿನ ಹೊರಗಡೆ ತೆಗೆದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.